ಹಲೋ ಎವ್ರಿವಾನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಬಿಂದು ಮಂಜುನಾಥ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಆಯಿತು. ನೋಡಿ ಮನ್ವಿತದ್ದು ಅಷ್ಟೇ, ಫ್ರೆಶ್ ಆಗಿದ್ದಾನೆ, ಸ್ನಾನ ಪೂಜೆ ಎಲ್ಲ ಆಯಿತು. ಹಸ್ಬೆಂಡ್ ಜಸ್ಟ್ ಆಫೀಸಿಗೆ ಹೋದರು. ಮನ್ವಿತ್ ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಮನ್ವಿತ್, ಮನ್ವಿತ್ ನೋಡಿಲಿ, ನೋಡು. ಹಾಯ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಆಷಾಢ ಮಂಗಳವಾರ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡಿದ್ದೀನಿ. ಶುಕ್ರವಾರ ಮಾಡಲಿಕ್ಕೆ ಆಗಿದ್ದಿಲ್ಲ, ಯಾಕಂತಂದರೆ ನನಗೆ ಸ್ವಲ್ಪ ಹಲ್ಲು ಇತ್ತು, ಯಾಕೋ ಗೊತ್ತಿಲ್ಲ, ಎಕ್ಸ್ಟ್ರಾ ಹಲ್ಲು ಬೆಳೀತಾ ಇರ, ಅದಕ್ಕೋಸ್ಕರ ಏನೂ ಗೊತ್ತಿಲ್ಲ, ಫುಲ್ಲು ಅದು ನೋವಿಗೆ ಫುಲ್ ಜ್ವರ ಬಂದಂಗೆ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಶುಕ್ರವಾರ ಮಾಡೇ ಇರಲಿಲ್ಲ, ನನಗೆ ಮಂಗಳವಾರ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ಪೆಷಲಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು. ನೋಡಿ ಹಸ್ಬೆಂಡ್ಗೂ ಈ ಥರ ದೇವರಿಗೆ ಇಟ್ಟಿದ್ದ ಬಿಂದಿನ ಅವರಿಗೂ ಇಟ್ಬಿಟ್ಟು ಕಳಿಸಿದೆ, ಮನ್ವಿತಗೂ ಇಟ್ಟಿದ್ದೀನಿ, ನಾನು ಇಟ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಂಗಲ ಪೂಜೆ ಮಾಡಿದ ತಕ್ಷಣ ನನ್ನ ಹಸ್ಬೆಂಡ್ ಕಡೆ ಕುಂಕುಮ ಇಡಿಸ್ಕೊತೀನಿ. ಅವರು ಮೇಲ್ಗಡೆ ಇಟ್ಟಿದ್ದು, ಅವರು ಕೆಳಗಡೆ ನಾನೇ ಇಟ್ಕೊಂಡಿದ್ದು ದೇವರಿಗೆ ಇಟ್ಟಿರೋದನ್ನ. ಅಲ್ಲ ಮನ್ವಿತ್, 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 ಮನ್ವಿತಿಗೆ ಮಳೆ ಸ್ಟಾರ್ಟ್ ಆಗಿದ್ದ ಡೈಪರೇ ಹಾಕ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಥರ 2-in-1 ಹಾಕಿದ್ದೀನಿ ಡ್ರೆಸ್ನ. ನನಗೆ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ, ಇದು ಸ್ವಲ್ಪ ಲೂಸ್ ಆಗೋದು ಇವಾಗ ಕರೆಕ್ಟಾಗಿದೆ. ಸೊ ಹಾಕಿರಲಿಲ್ಲ ಅವಾಗಿಂದ, ಅಂದರೆ ಊರಲ್ಲಿ ಹಾಕಿದೆ ಒಂದು ಟೈಮು, ಬಿಟ್ಟರೆ ಹಾಕೇ ಇರಲಿಲ್ಲ. ಸೊ ಇವಾಗ ಹಾಕಿದ್ದೀನಿ, ಚಂದ ಕಾಣುತ್ತೆ. ಹೊಸದೇ ತೊಗೊಂಡಿದ್ದೀನಿ ಎಲ್ಲ ಡ್ರೆಸ್ಗಳನ್ನ, ಅಂದರೆ ಫುಲ್ ಸ್ಲೀವ್ ಇರೋವಂಥದ್ದು, ಬೆಚ್ಚಗಿರುವಂಥದ್ದು, ದಪ್ಪ ಇರುವಂಥ ಅವನಿಗೆ ಶರ್ಟ್ಗಳನ್ನ ಇತ್ತು ಫಸ್ಟಿಗೆ, ಸ್ವಲ್ಪ ದೊಡ್ಡ ಇತ್ತು. ಸೊ ಅದನ್ನ ಮೊನ್ನೆ ತಕ್ಕೊಂಡೆ ಅವನಿಗೆ ಸ್ವಲ್ಪ ಬೆಚ್ಚಗಾಗಿರಲಿ ಅಂತ ಹೇಳ್ಬಿಟ್ಟು. ಇವತ್ತು ಸ್ವಲ್ಪ ಸ್ಪೆಷಲಾಗಿ ಪೂಜೆ ಆಯಿತು, ಡೈಲಿ ಇದೇ ಥರ ಮಾಡೋದು, ಬಟ್ ಮಂಗಳವಾರ ಶುಕ್ರವಾರ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಗೌರಿ ಮುಖ ತೊಳೆದ್ಬಿಟ್ಟು, ಕಳಸ ಎಲ್ಲ ತೊಳೆದ್ಬಿಟ್ಟು, ಮತ್ತೆ ಎಲೆ ಹೊಸದಿಟ್ಟು, ಕಾಯಿ ಹೊಸದಿಟ್ಟೆಲ್ಲ ಮಾಡ್ತೀವಿ. ಸೊ ಅದೇ ಥರ ಇವಾಗಲೂ ಮಾಡಿದ್ದೀನಿ. ಸ್ವಲ್ಪ ಬೆಳ್ಳಿ ಮುಖ ಇದು ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಸೊ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಇವತ್ತು ಇಟ್ಟಿದ್ದೀನಿ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಅದನ್ನೆಲ್ಲ ತೊಳೆಯೋಕ್ಕೆ ಈಸಿ ಆಯಿತು, ಇಲ್ಲಾಂದರೆ ಮಂಗಳವಾರ ಶುಕ್ರವಾರ ಎಷ್ಟೇ ಬೇಗ ಎದ್ದರೂ ನನಗೆ ಈ ಥರ ತೊಳೆಯೋಕೆ ಆಗ್ತಾ ಇರಲಿಲ್ಲ. ಮತ್ತು ಗಣೇಶ ಮೂರ್ತಿನೂ ಅಷ್ಟೇ, ಇದು ಬೆಳ್ಳಿದು, ಸೊ ಅದು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಫುಲ್ಲು, ಅದನ್ನ ಬ್ರಷಲ್ಲಿ ತೆಗಿಬೇಕು. ನಾನು ಹೊಸ ಬ್ರಷ್ ತೊಗೊಬಂದು ನೀಟಾಗಿ ನೆಕ್ಸ್ಟ್ ತೊಳಿತೀನಿ, ಬಟ್ ಇವಾಗ ಹಾಗೆ ತೊಳ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣ್ತಾ ಇದೆ. ನೆಕ್ಸ್ಟು ಈ ಥರ ಪೂಜೆ ಆಯ್ತು ಇವತ್ತು. ಈ ಥರ ಚೆನ್ನಾಗೆ ಪೂಜೆ ಮಾಡಿದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನೆಯಲ್ಲಿ, ಏನೋ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಶುಕ್ರವಾರ ಮಂಗಳವಾರ ಸ್ಪೆಷಲಾಗಿ ಪೂಜೆ ಮಾಡ್ತೀವಿ ಅಂತ ಹೇಳ್ಬೋದು. ಡೈಲಿ ಹಸ್ಬೆಂಡು ಪೂಜೆ ಮಾಡಿ ಆಫೀಸಿಗೆ ಹೋಗೋದು, ಅವರು ಈ ಥರ ಒಂದಿನನೂ ಪೂಜೆ ಮಾಡ್ದೇ ಹೋಗಿದ್ದೇ ಇಲ್ಲ ಆಫೀಸಿಗೆ. ಸೊ ಈ ಥರ ಇವತ್ತು ಆಗಿದೆ. SUVWX
1 2 3 4 5 6 7 8 9 10 ಫ್ರೆಂಡ್ಸ್, ಈ ತರ ಮಗುಗೆ ಏನಾದ್ರು ತಿನ್ಸುವಾಗ ಆಟ ಆಡಿಸುವಾಗ ಈ ತರ ನಾವು ಏನಾದ್ರು ಹೇಳ್ಕೊಡ್ತಾ ಮಾಡ್ತಾ ಇದ್ರೆ ಹೋಗ್ತಾ ಹೋಗ್ತಾ ಕಲ್ತ್ಕೊಂತಾರೆ. ಸೊ ಅದಕ್ಕೋಸ್ಕರ ನಾನು ಇವಾಗ್ಲಿಂದನೇ ಮನ್ವಿತ್ಗೆ ಏನಾದ್ರು ತಿನ್ಸುವಾಗ ಆಟ ಆಡಿಸುವಾಗ 1 2 3 ಆಗಲಿ ಆಯಿ ಆಗಲಿ ಏನಾದ್ರು ಹೇಳ್ಕೊಡ್ತೀನಿ. ಸೊ ಅವನು ಸ್ವಲ್ಪ ನೋಡ್ತಾ ಇರ್ತಾನಲ್ವಾ, ಸೊ ತಿಂತಾನೆ ಕೂಡ, ಅವಾಗ ಹೇಳ್ತಾ ಹೋದ್ರೆ ತಿಂತಾನೆ. ಸೊ ಅದಕ್ಕೋಸ್ಕರ ನಾನು ಈ ತರ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮಗುನು ಅಷ್ಟೇ, ಅದು ಗಮನನ ನಾವು ಹೇಳೋದ್ರಲ್ಲಿ ಕೊಡೋದ್ರಿಂದ ಸುಮ್ಮನೆ ಹಾಕಿ ಹಾಕಿದ ಸುಮ್ಮನೆ ತಿನ್ನುತ್ತೆ, ಹಠನು ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಈ ತರ ಒಂದು ಸೊಲ್ಯೂಷನ್ ಕಂಡ್ಕೊಂಡಿದ್ದೀನಿ. ನೀವು ಕೂಡ ಮಾಡಿ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಈ ತರ ಡೈಲಿ ಮಾಡ್ತೀನಿ, ಮತ್ತೆ ಅವನಿಗೆ ಶೋತ್ರ ಆಗಲಿ, ದೇವ್ರದ್ದು ಶೋತ್ರ ಆಗಲಿ ಹೇಳ್ತೀನಿ. ತುಂಬಾನೇ ನನಗೊಂದು 5-6 ಶೋತ್ರ ಗೊತ್ತು, ದೇವ್ರದ್ದು ಮಂತ್ರ ಆಗಲಿ ಅದನ್ನೆಲ್ಲ ಗೊತ್ತು, ಅದನ್ನೆಲ್ಲ ಮನ್ವಿತಿಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಅವನು ಅದನ್ನ ಬಗ್ಗೆ ಅಂದ್ರೆ ನಾನು ಹೇಳ್ತಾ ಇದ್ರೆ ಅವನು ನೋಡ್ತಾ ಇರ್ತಾನೆ. ಸೊ ಅದನ್ನ ಹಾಗೆ ಅವನು ಕೂಡ ಹೇಳಕ್ಕೆ ಅಂದ್ರೆ ನೆಕ್ಸ್ಟ್ ಅವನಿಗೆ ಮಾತು ಬಂದಾಗ ಅವನು ಕೂಡ ಹೇಳಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ ಇವಾಗಲಿಂದ ಹೇಳ್ತಾ ಇದ್ರೆ. ಸೊ ಅದಕ್ಕೋಸ್ಕರ ನಾನು ಈ ತರ ಒಂದು ಸೊಲ್ಯೂಷನ್ ತಗೊಂಡಿದ್ದೀನಿ ನಾನೇ. ಸೊ ಅವನು ಸುಮ್ಮನೆ ತಿಂತಾನೆ ಕೂಡ, ಮತ್ತೆ ಹಠ ಮಾಡಲ್ಲ. ಅದಕ್ಕೋಸ್ಕರ ನೀವು ಕೂಡ ಮಾಡಿ ನೋಡಿ. ಫೈನಲಿ ಇವತ್ತು ಬಿಸಿಲು ಬಿಟ್ಟಿದೆ, ತುಂಬ ದಿನ ಆಗಿತ್ತು, ಒಂದು 15 ಡೇಸ್ ಮೇಲೆ ಆಗಿತ್ತು ಬಿಸಿಲಿಲ್ಲದೆ. ಮನ್ವಿತ್ ಒಂದು ವಾರದಿಂದ ಏನಾಗಿದೆ ಅಂತ ಅಂದರೆ ಹಲ್ಲು ಎಕ್ಸ್ಟ್ರಾ ಬೆಳೀತಾ ಇದೆ ನನಗೆ. ಈ ಕಡೆ ಬೆಳೆದಿತ್ತು, ಎರಡು ಕಡೆ ಬೆಳೆದಿದೆ ಇವಾಗ. ಅದೊಂದು ಏಜಿಗೆ ಹಲ್ಲುಗಳು ಬೆಳೀತಾ ಇದೆ. ಸೊ ನನಗೆ ದವಡೆ ಹಲ್ಲು ಬೆಳೀತಾ ಇದೆ ಇನ್ನೊಂದು ಎಕ್ಸ್ಟ್ರಾ. ಈ ಕಡೆ ಒಂದು ಬೆಳೆದಿದೆ ಇವಾಗ, ಇದು ಓಕೆ ಅಡ್ಜಸ್ಟ್ ಆಗಿದೆ, ಹೆಂಗೋ ಚರ್ಮ ಅಡ್ಜಸ್ಟ್ ಮಾಡ್ಕೊಂಡು ಬೆಳೆದಿದೆ ಅದು. ಈ ಕಡೆ ಮಾತ್ರ ಚರ್ಮ ಇಲ್ಲ ಅದಕ್ಕೆ ಬೆಳೆಯೋಕ್ಕೆ. ಸೊ ಅದಕ್ಕೋಸ್ಕರ ತುಂಬಾ ಪೇನ್ ಆಗ್ತಾ ಇದೆ. ಅಲ್ಲಿ ಏನು ತಿನ್ನೋ ಹಾಗೆ ಇಲ್ಲ, ಈ ಕಡೆ ತಿನ್ನೋ ಹಾಗೆ ಇರಲಿಲ್ಲ 15 ಡೇಸ್ ಹಿಂದೆ. ಸೊ ಇದು ಇವಾಗ ಓಕೆ, ಈ ಕಡೆ ಏನು ತಿನ್ನಬಾರ್ದು ಆ ಥರ ಆಗಿಬಿಟ್ಟಿದೆ. ಫುಲ್ಲು ನೋವು, ಇಷ್ಟು ಏನೇ ಒಂದು ಮೆಡಿಸಿನ್ ಮಾಡಿದ್ರು ಹೋಗ್ತಾ ಇಲ್ಲ. ಸೊ ಟ್ಯಾಬ್ಲೆಟ್ ತೊಗೊಂಡ್ರೆ ನಿನ್ನೆ ಸ್ವಲ್ಪ ಪೇನ್ ಕಮ್ಮಿ ಆಗಲಿ ಅಂದ್ಬಿಟ್ಟು ಪೇನ್ ಕಿಲ್ಲರ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ತೊಗೊಳೋದು ಅವಾಯ್ಡ್ ಮಾಡಬೇಕು, ಪೇನ್ ಕಿಲ್ಲರ್ ತೊಗೋಬಾರ್ದು ಹಲ್ಲು ನೋವಿಗೆ, ತಲೆನೋವಿಗೆಲ್ಲ. ಇದರಲ್ಲಿ ಪೇನ್ ಕಿಲ್ಲರ್ ತೊಗೊಳೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬಟ್ ಆ ಪೇನ್ ಹಲ್ಲು ಅಂದರೆ ಹಸಿಡೋದು, ಚರ್ಮ ಕಿತ್ತೂರಿಯೋದ್ರಿಂದ ಆ ಥರ ನೋವು ಬರ್ತಾ ಇದೆ. ಅದರಿಂದ ಸ್ವಲ್ಪ ತುಂಬಾ ಪೇನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡಷ್ಟೇ. ಸ್ವಲ್ಪ ಪೇನ್ ಕಿಲ್ಲರ್ ತೊಗೊಳೋದು ಅವಾಯ್ಡ್ ಮಾಡಬೇಕು, ತುಂಬಾ ಮುಂದೆ ಅದು ಸೈಡ್ ಎಫೆಕ್ಟ್ಗಳು ತುಂಬ ಇರುತ್ತಂತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟು ನನಗೆ ಈ ಹಲ್ಲು ಏನಾದರೂ
ಬೆಳೆಯೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತು ಅಂತಂದರೆ ತುಂಬಾ ಅಂದರೆ ನನಗೆ ನೋವು ಹಲ್ಲು ನೋವು ಅಥವಾ ಹಸು ನೋವು ಬಂತು ಅಂತಂದರೆ ಇಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ, ಅದರಿಂದ ತಲೆನೋವು ಬರುತ್ತೆ, ತಲೆನೋವಿಂದ ಜ್ವರ ಬರುತ್ತೆ, ಈ ಥರ ಒನ್ ಬೈ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟು ಡೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೆಗ್ಸದ ಏನು ಹೇಳ್ತಾರೆ ನೋಡಬೇಕು, ಡಾಕ್ಟರ್ ಹತ್ರ ಕಡೆ ತೋರಿಸ್ಬೇಕು. ತುಂಬಾ ಪೇನ್ಫುಲ್ ಆಗಿದೆ, ಇದು ಮಾತ್ರ ಸಿಕ್ಕಾಪಟ್ಟೆ ಪೇನ್ ಆಗಿತ್ತು. ಇದು ಪೇನ್ ಆಗಿರೋದ್ರಿಂದ ಇಲ್ಲಿ ಫುಲ್ ನೋವು ಆಗಿಬಿಟ್ಟಿತ್ತು, ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಫುಲ್ ಮೊನ್ನೆಯಿಂದ ನನಗೆ ಈ ಹಲ್ಲು ನೋವು ಸ್ಟಾರ್ಟ್ ಆಗಿದೆ. ಹಲ್ಲು ನೋವು ಅಂತ ಅಂದರೆ ಬೆಳೀತಾ ಇದೆ ಹಲ್ಲು ಅವಾಗಷ್ಟೇ. ಸೊ ಅದು ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ, ಅದನ್ನು ತೆಗ್ಸದಾ ಏನು ಅಂತ ನೋಡಬೇಕು. ತೆಗ್ಸ್ಬಾರ್ದು ಅಂತ ಒಬ್ರು ಹೇಳ್ತಾರೆ, ಹಲ್ಲನ್ನ ಯಾವತ್ತೂ ತೆಗ್ಸ್ಬಾರ್ದು ಅಂತ ಹೇಳ್ತಾರೆ, ಅದು ನರಕ್ಕೆ ಎಫೆಕ್ಟ್ ಆಗುತ್ತಂತೆ. ಸೊ ಅದು ತೆಗ್ಸಿಲ್ಲ ಅಂತ ಅಂದರೆ ಈ ಥರ ಪ್ರಾಬ್ಲಮ್, ದಿನ ನೋವು ಯಾರು ಸಹಿಸ್ಕೊತಾರೆ. ಸೊ ಆ ಥರ ಆಗ್ತಾ ಇದೆ, ನೋಡಬೇಕು. ನೆಕ್ಸ್ಟು ಈ ಸಾಟರ್ಡೇ ಏನಾದರೂ ಆದರೆ ಹೋಗ್ಬರೋಣ ಅಂದ್ಕೊಂಡಿದ್ದೀವಿ. ವ್ಯಾಕ್ಸಿನೇಷನ್ ನನಗೂ ಕೂಡ ಬಂದಿದೆ, ಥರ್ಡ್ ವ್ಯಾಕ್ಸಿನೇಷನ್ನು, ಅದು ಮಾಡ್ಸ್ಕೊಂಬರ್ಬೇಕು ಹೋಗ್ಬಿಟ್ಟು. ಸಾಟರ್ಡೆ ಹೋಗೋಣ ಅಂದ್ಕೊಂಡಿದ್ದೀವಿ, ಆವಾಗಲೇ ತೋರಿಸ್ಕೊಂಬಿಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ, ನೋಡಬೇಕು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಓಕೆ ಫ್ರೆಂಡ್ಸ್, ಮತ್ತೆ ಹೊಸ ಇಡುತ್ತೆ, ಮತ್ತೆ ಸ್ಕ್ರೀನ್ ಹೇಳಿದ್ದಕ್ಕೆ ನಮಸ್ಕಾರ, ಬಾಯ್ ಬಾಯ್.